ಆಸ್ತಿ ಅವರು ದುನಿಯಾ ವಿಜಯ್ ಅವ್ರಿಗೆ ಜಸ್ಟ್ ರೈಟರ್ ಅಷ್ಟೇ ಅಲ್ಲ ಆತ್ಮೀಯ ಗೆಳೆಯ ಕೂಡ ಹೌದು ಸೊ ಅವ್ರ ಬರ್ತ್ಡೇಗೆ ನಿಮ್ಮ ಒಂದು ಶೈಲಿಯಲ್ಲಿ ಶುಭಾಶಯ ಕೋರೋದಾದರೆ ಪ್ರತಿಯೊಬ್ಬರಿಗೂ ತನ್ನೂರಲ್ಲಿ ಒಂದು ಸಾಧನೆನ ಏನಾದರೂ ಒಂದು ತೋರಿಸ್ಬೇಕು ಅಂತಿರುತ್ತೆ ಸೊ ಕುಂಬಾರಹಳ್ಳಿ ದುನಿಯಾ ವಿಜಯ್ ಬೆಳೆದಂಥ ಊರು ಬಟ್ ಸ್ಟಾರ್ ಆಗಿ ಅವ್ರ ಊರಿಗೆ ಬಂದು ಅವರ ಜಮೀನಲ್ಲಿ ಜಮೀನು ಅನ್ನೋದಕ್ಕಿಂತ ಹೆಚ್ಚಾಗಿ ತನ್ನ ಜನ್ಮ ಕೊಟ್ಟವರ ಒಂದು ಅಂತಿಮ ವಿಧಿವಿಧಾನ ಇಲ್ಲಿ ಮಾಡಿ ಅವರಿಬ್ಬರದ್ದು ಪ್ರತಿಮೆನ ಸ್ಥಾಪನೆ ಮಾಡಿ ಅಲ್ಲಿ ತನ್ನ ಜನ್ಮದಿನೋತ್ಸವ ಆಚರಿಸ್ಕೊಳ್ತಾ ಇರೋದು ನಿಜಕ್ಕೂ ಗೆಳೆಯನಾಗಿ ನನಗೆ ತುಂಬ ಖುಷಿ ಕೊಟ್ಟಂಥದ್ದು ಮತ್ತು ಪಕ್ಕಪಕ್ಕನೇ ಮಾಡಿರೋದು ಅಪ್ಪ ಅಮ್ಮ ಅದೊಂದು ಕನಸಿರುತ್ತೆ ಅವರಿಬ್ಬರು ಒಟ್ಟಿಗೆ ಇರಬೇಕು ಅನ್ನೋದು ಸೊ ಅದೇ ಥರ ಮಾಡಿ ಅಲ್ಲಿ ತನ್ನ ಅಭಿಮಾನಿಗಳನ್ನ ಅಷ್ಟು ಜನನ ಕರೆಸಿ ಊಟ ಹಾಕಿ ಕೇಕ್ ಕಟ್ ಮಾಡಿ ಅವ್ರ ಜೊತೆ ಆಚರಿಸ್ಕೊಳ್ತಾ ಇರೋದು ಒಬ್ಬ ಗೆಳೆಯನಾಗಿ ಒಬ್ಬ ಬರಹಗಾರನಾಗಿ ನನಗೆ ಖುಷಿ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ವಿಚಾರಗಳು ಕೊಟ್ಟಂತ ಹೇಳೋದಾದ್ರೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ಸಾಧಕ ತಾನು ಏನು ಅಂದ್ಕೊಂಡಿದ್ದ ಸಣ್ಣ ಫೈಟ್ರಾಗಿ ಇಂಡಸ್ಟ್ರಿಗೆ ಜಾಯ್ನ್ ಆಗಬೇಕು ಅಂತಿದ್ದವನು ಆಮೇಲೆ ಫೈಟ್ ಮಾಸ್ಟ್ರ್ ಆಗಬೇಕು ಅಂದ್ಕೊಂಡಿದ್ದವನು ಆಮೇಲೆ ಯಾವುದಾದ್ರೂ ಪಾತ್ರ ಸಿಕ್ಕಿದ್ರೆ ಸಾಕು ಜೀವನ ಮಾಡ್ಕೊಂಡು ಹೋಗೋಣ ಅಂತಿದ್ದವನು ಇವತ್ತು ಒಂದಷ್ಟು ನಿರ್ಮಾಪಕರ ಕುಟುಂಬಗಳಿಗೆ ಕೆಲಸ ಸಿನಿಮಾ ಅಲ್ಲಿ ಕೆಲಸ ಮಾಡ್ತಾ ಇರೋರು ಕುಟುಂಬಗಳಿಗೆ ಒಂದು ಆಧಾರವಾಗಿ ಇದ್ಕೊಂಡು ಮತ್ತು ಇಲ್ಲೇ ಅಲ್ಲ ಮೊನ್ನೆ ಮೊನ್ನೆ ತೆರೆ ಕಂಡಂಥ ಬಾಲಕೃಷ್ಣ ಅವರು ಅಲ್ಲಿ ಮೈನ್ ವಿಲನ್ ಆಗಿ ಮಾಡಿ ನಿಜಕ್ಕೂ ನಮ್ಮ ಕನ್ನಡದವನು ಒಬ್ಬ ಹೀರೋ ಅಲ್ಲಿ ಹೋಗಿ ನಮ್ಮ ಕನ್ನಡದ ಬಾವುಟ ನಡೀತಾ ಇರೋದು ನಿಜಕ್ಕೂ ಖುಷಿಯಾಗುತ್ತೆ ದುನಿಯಾ ವಿಜಿಯಲ್ಲಿ ಒಬ್ಬ ಒಳ್ಳೆ ಕತೆಗಾರ ಇದ್ದಾನೆ ಅಂತ ಅನಿಸಿದ್ದು ಸಲಗಾಲ ಅನಿಸಿತ್ತು ಅದಕ್ಕೆ ಮುಂಚೆ ಜಯಮನ್ ಮಗ ಕತೆನೂ ಅವರೇ ಬರೆದಿದ್ದಿದ್ದು ಒಂದಷ್ಟು ಪ್ರಯತ್ನಗಳು ಒಂದು ಪೇಪರ್ ಮೇಲೆ ಕೆಲಸ ಮಾಡೋದು ಪ್ರೀ ಪ್ರೊಡಕ್ಷನಲ್ಲಿ ಕತೆ ಘನವಾಗಿ ಮಾಡಿಕೊಡೋದು ಕತೆಗಿನ್ನ ಘನವಾಗಿ ಪ್ಲೇ ಬರೆಯೋದು ಒಳ್ಳೆ ಬರಹಗಾರ ನನಗೆ ಡೈಲಾಗ್ ಆಗಿ ನನಗೂ ಒಂದು ತುಂಬ ಸಾಥ್ ಕೊಡ್ತಾನೆ ನನಗೆ ಈ ಸ್ಟೈಲಲ್ಲಿ ಇರಬೇಕು ಅನ್ನೋದು ಹೇಳ್ತಾನೆ ಸೊ ಅದು ನಾನು ಹೋಗೋಬಾರೋ ಅನ್ನೋ ಫ್ರೆಂಡ್ ಆಗಿರೋದ್ರಿಂದ ಆ ಸಲಿಗೆ ಇದೆ ಒಂದಷ್ಟು ಕಿತ್ತಾಡ್ತೀವಿ ಇದು ಬೇಡ ಇದು ತುಂಬ ಖಾರ ಆಯಿತು ಅಂತ ಇಲ್ಲ ನನ್ನ ಫ್ಯಾನ್ಸ್ಗೆ ತುಂಬ ಖಾರನೇ ಇರಬೇಕು ಅಂತ ಸೊ ಆ ಥರದ್ದು ಆಗುತ್ತೆ ಅದು ಒಂದು ಒನ್ ಲೈನ್ ಅಂತ ಹೇಳಿದಾಗ ಅದು ತುಂಬ ಒಳ್ಳೆ ಮೆಸೇಜ್ ಇದೆ ಆ ಚಿತ್ರದಲ್ಲಿ ಎಸ್ಪೆಷಲಿ ಭೀಮ ಅಲ್ಲಿ ಈಗ ಏನು ಒಂದು ಪಾಂಡವರು ತಾವು ಮಲಗಿದ್ರು ಭೀಮಾ ಎದ್ದಿರೋನು ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಅದು ಈ ಆ ಒಂದು ಲೈನು ಇದರಲ್ಲಿ ಸ್ವಲ್ಪ ಅದ್ರ ಚಾಪ್ ಕಾಣುತ್ತೆ ನಿಮ್ಮ ಪವರ್ ವಿ ಮೂಲಕ ಹೇಳಬೇಕು ಅಂದರೆ ದುನಿಯಾ ವಿಜಯ್ಗೆ ದೇವರು ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲ ಏನು ಕೊಟ್ಟಿದ್ದಾರೆ ಇನ್ನು ಹೆಚ್ಚು ಕೊಟ್ಟು ಇದೇ ಥರ ಸಿನಿಮಾಗಳು ಎನರ್ಜೆಟಿಕ್ಕಾಗಿ ಮಾಡಲಿ ತನ್ನ ಅಲ್ಲದೆ ಎಲ್ಲ ಸಿನಿಮಾ ನಟರ ಅಭಿಮಾನಿಗಳನ್ನು ಸೆಳೀಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ ಹೌದು ಇಪ್ಪತ್ತು ದುನಿಯಾ ವಿಜಯ್ ಅವ್ರದ್ದು ನೆಕ್ಸ್ಟ್ ಡೇನೇ ನಂದು ಸೊ ಅದು ಒಂದು ಸ್ವೀಟ್ ಕೋಇಿನ್ಸಿಡೆನ್ಸ್ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ